ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇದೇ ಫೆಬ್ರವರಿ 27ರಂದು ಪುತ್ತಂಗಡಿಯಲ್ಲಿ ಜರುಗಿದ ಶ್ರೀ ಚಂದ್ರನಾಥ ಸ್ವಾಮಿಯ 66ನೇ ವಾರ್ಷಿಕೋತ್ಸವ ಹಾಗೂ ಭಗವಾನ್ ಬಾಹುಬಲಿ ಸ್ವಾಮಿಯ 16ನೇ ವಾರ್ಷಿಕ ಮಹಾಮಸ್ತಕಾಭಿಷೇಕ ಪೂಜಾ ಮಹೋತ್ಸವವನ್ನು ತಾವಿಂದು ವೀಕ್ಷಿಸಲಿದ್ದೀರಿ. ಶ್ರೀ ಕ್ಷೇತ್ರ ಕಂಬದಹಳ್ಳಿಯ ಸ್ವಸ್ತಿ ಶ್ರೀ ಭಾನುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಹಾಗೂ ಶ್ರೀ ಕ್ಷೇತ್ರ ಅರತಿಪುರದ ಸ್ವಸ್ತಿ ಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನದಲ್ಲಿ ಈ ಪೂಜಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು.
ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಪ್ರಿಯ ವೀಕ್ಷಕರೇ, ರತ್ನತ್ರಯ ಕಾರ್ಯಕ್ರಮದಲ್ಲಿ ತಮ್ಮ ಕುಟುಂಬ ವರ್ಗದವರಿಗೆ, ಸ್ನೇಹಿತರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರಲು ಅಥವಾ ಜಾಹೀರಾತುಗಳನ್ನು ನೀಡಲು ಇಚ್ಛಿಸುವಿರಾದರೆ ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. 9964064188 8618673859. ಧನ್ಯವಾದಗಳು. ಅಷ್ಟ ಕರ್ಮಗಳ ದೂರವ ದೈವ, ಅಷ್ಟ ಕರ್ಮಗಳ ದೂರವ ದೈವ.
ಇದೇ ಏಪ್ರಿಲ್ 12, 13, 14 ಶ್ರೀ ಕ್ಷೇತ್ರ ಮಂಚೇನಹಳ್ಳಿಯ ಶ್ರೀ ಕೋಡಿ ಬ್ರಹ್ಮದೇವರ ಧರ್ಮ ಸಂಸ್ಥೆಯವರು ಜೈನ ಧಾರ್ಮಿಕ ಶಿಬಿರವನ್ನು ಆಯೋಜಿಸಿದ್ದಾರೆ. ಈ 3 ದಿನಗಳು ಮಂಚೇನಹಳ್ಳಿಯಲ್ಲಿ ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆ ಮಾಡಲಾಗಿದೆ. ಆಸಕ್ತ ಯುವಕರು ಮತ್ತು ಮಕ್ಕಳು ತಮ್ಮ ಹೆಸರನ್ನು ಈ ಕೆಳಕಂಡವರೊಂದಿಗೆ ನೋಂದಾಯಿಸಬೇಕಾಗಿ ವಿನಂತಿ. ಬಹಳ ಚೆನ್ನಾಗಿದೆ.
ನಾವು ಮತ್ತೆ ಮತ್ತೆ ಈ ಸಂಸಾರದ ಸರಪಣಿಯಲ್ಲಿ ಸಿಗಬಾರ್ದು ಅಂತ ಅಂದರೆ ನಾವು ಸಾಧು ಸಂತರ ಸೇವೆ ಮತ್ತು ದಿನದರ್ಶನ ಒಟ್ಟಾರೆಯಾಗಿ ದೇವಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ಸಂಯಮ ತಪ ತ್ಯಾಗ ಇದೆಲ್ಲ ಮಾಡ್ತಾ ಇರಬೇಕು ಅನ್ನುವಂತಹ ಒಂದು ಮೆಸೇಜ್ ಈ ಒಂದು ಗಾನದಲ್ಲಿ ಇದೆ. ಹಾಗೆಯೇ ಭಾವನೆ ಹೇಗಿರಬೇಕು, ಭಕ್ತಿ ಭಾವನೆ ಅಂದರೆ ಈಗ ಸೂರ್ಯ ಎಷ್ಟೇ ದೂರದಲ್ಲಿದ್ದರೂ ಕೂಡ ಅದರ ಶಾಖ ನಮಗೆ ತಗಲುತ್ತೆ ತಾನೇ, ಹಾಗೆ ನಿಮ್ಮ ಭಕ್ತಿ ಭಾವನೆ ಎಷ್ಟು ಉತ್ಕೃಷ್ಟವಾಗಿರಬೇಕು ಅಂತಂದರೆ ನಮ್ಮ ಕರ್ಮದ ರಾಶಿಯನ್ನು ಅದು ಸುಟ್ಟು ಬಿಡಬೇಕು ಅಂತ. ಸಾಹಿತ್ಯ ಬಹಳ ಸೊಗಸಾಗಿದೆ. ನೀವು ಕೂಡ ಕೋಆರ್ಡಿನೇಷನ್ನು, ನಿಮ್ಮ ತಾಳ ಲಯ ಶ್ರುತಿ ಎಲ್ಲ ಚೆನ್ನಾಗಿತ್ತು. ಪ್ರಾರಂಭದಲ್ಲಿ ಸ್ವಲ್ಪ ಶ್ರುತಿ ಹೋಯ್ತೇನೋ ಅಂತ ಸ್ವಲ್ಪ ಅದು ಗಮನಕ್ಕೆ ಸ್ವಲ್ಪ ಬಂತು, ಬಟ್ ಸ್ವರ ಸಂಯೋಜನೆ ಮತ್ತು ನಿಮ್ಮ ಮುಂದಿನ ಗಾನ ನೀವು ಪ್ರಸ್ತುತಪಡಿಸಿದ ರೀತಿ ಬಹಳ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಇದಾದ ನಂತರ ಅಕ್ಟೋಬರ್ 27ರವರೆಗೆ ಆಚಾರ್ಯವರ್ಯರು ಧಾರಿಣಿ ಪಾರಿಣಿ ವೃತವನ್ನು ಆಚರಿಸಿದರು ಹಾಗೂ 27ನೇ ತಾರೀಕು ಅತಿಶಯ ಕಾದಿದೆ ಎಂದು ಮುಂಚಿತವಾಗಿ ರವಿವಾರ ತಮ್ಮ ಪ್ರವಚನದಲ್ಲಿ ಹೇಳಿದರು. ಅಕ್ಟೋಬರ್ 26ಕ್ಕೆ ಡೊಂಗರವಾಲೆ ಬಾಬಾರ ಹಿಂದೆ ಕಪ್ಪಾದ ಸಾತಿಯಶ ಸುಂದರ ಸುಲಕ್ಷಣ ಮಲ್ಲನ ಜಟ್ಟಿಯಲ್ಲಿ ಖಡ್ಗಾಸನದ ಮುದ್ರೆಯಲ್ಲಿರುವ ಭರತ ಭಗವಾನರ ಮೂರ್ತಿ ದೊರೆಯಿತು. ಹಾಗೇ ಅವತ್ತೇ 10:50ಕ್ಕೆ ಭದ್ರಬಾಹು ಮಹಾರಾಜರ ಚರಣ ಪಾದುಕ ಇರುವ ಗುಂಪಾ ಗುಹೆಯಲ್ಲಿ ಭಗವಾನ್ ಶ್ರೀ 1008 ದುಜ ಪದ್ಮಪ್ರಭು ಭಗವಾನರ ಜಿನಬಿಂಬ ದೊರೆಯಿತು. ಹನ್ನೇ ವೃಷಭನಾಥ ಪುರು ಪರಮೇಶ್ವರ, ನನ್ನ ಸಹೋದರ 12 ತಿಂಗಳವರೆಗೆ ಘೋರ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ, ಆದರೂ ಅವರಿಗೆ ಕೇವಲಗಾನ ಆಗ್ತಾ ಇಲ್ಲ, ಕಾರಣವೇನು ಅಂತ ಕೇಳಿದಾಗ ಆವಾಗ ಆದಿನಾಥರು ಹೇಳ್ತಾರೆ, ನಿನ್ನ ಅನುಜ ಬಾಹುಬಲಿಯ ಮನಸ್ಸಿನಲ್ಲಿ ಶಲ್ಯವಿದೆ, ಇಷ್ಟೆಲ್ಲ ಜಯಿಸಿದರೂ ನಾನು ಭರತನ ಒಂದು ಸಾಮ್ರಾಜ್ಯದಲ್ಲಿ ಅಥವಾ ಜಾಗದಲ್ಲಿಯೇ ನಾನು ನಿಂತಿನಲ್ಲ, ಈ ಮನುಷ್ಯನ ಶಲ್ಯ ಇರುವುದು ನಾವು ಕೇವಲಗಾನಾಗಿಲ್ಲ, ನೀನು ಹೋಗಿ ಅವ್ರ ಮನುಷ್ಯನ ಶಲ್ಯ ತೆಗೆದ್ರೆ ಅವ್ರ ಕೇವಲಗಾನ ಉತ್ಪತ್ತಿ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ದಿವ್ಯ ಧ್ವನಿಯ ಮುಖಾಂತರ ಆದಿನಾಥ ಭಗವಂತ ಹೇಳಿದಾಗ ಅದನ್ನು ಋಷಭಶಯನ ಗಂಧರು ವರ್ಣನೆ ಮಾಡಿದರು. ಆನಂತರ ಭರತ ಚಕ್ರವರ್ತಿಗಳು ಆ ಬಾಹುಬಲಿಯ ಮುನಿರಾಜರ ಸನ್ನಿಧಿಗೆ ಬಂದು ನಮಸ್ಕರಿಸಿ ವಿನಯದಿಂದ, ಹೇ ಮುನಿರಾಜ, 12 ತಿಂಗಳ ಕಾಲ ದೀರ್ಘ ತಪಸ್ಸ ಆಚರಿಸ್ತಾ ಇದ್ದೀರಾ, ಇಷ್ಟಾಗಿಯೂ ನಿಮಗೆ ಕೇವಲಗಾನಾಗಿಲ್ಲ, ನಾನು ಆದಿನಾಥ ಭಗವಂತರನ್ನು ಕೇಳಿಕೊಂಡು ಬಂದಿದ್ದೇನೆ, ನೀವು ಯಾವ ಸ್ಥಾನದಲ್ಲಿ ನಿಂತಿದ್ದೀರಾ, ಇದು ನಂದ ಸ್ಥಾನ ಅಲ್ಲ, ನನ್ನ ರಾಜ್ಯವಲ್ಲ, ನೀವೇ ನನಗೆ ದಾನ ರೂಪದಲ್ಲಿ ಕೊಟ್ಟಂಥ ಭಿಕ್ಷೆ ಅದು, ನೀವು ಯಾವ ಪ್ರಕಾರ ಈ ಸಂಸಾರವನ್ನು ಬಿಟ್ಟು ಹೋಗಿರಲ್ಲ ಆ ಪ್ರಕಾರ ಇವತ್ತಿಲ್ಲಿ ನಾಳೆ ನಾನು ಸಹ ಈ ಸಂಸಾರವನ್ನು ತೊರೆದು ಮೋಕ್ಷವನ್ನು ಪಡೆಯಿದ್ದೀನಿ, ಇದು ಯಾರ್ದೂ ಆಗಿಲ್ಲ ಆಗೋದೂ ಇಲ್ಲ, ಈ ಭೂಮಿ ಶರೀರ ಎಲ್ಲ ನಶ್ವರ, ಆತ್ಮನೇ ಈಶ್ವರ, ಈಶ್ವರ ನೀವು ನಿಮ್ಮ ಆತ್ಮದಾನ ತೊಡಗಿ ನಿಮ್ಮ ಆತ್ಮ ಕಲ್ಯಾಣ ಮಾಡಿಕೊಳ್ಳಿ ಎಂದು ನಿವೇದನೆ ಮಾಡಿಕೊಂಡಾಗ ನಮಸ್ಕರಿಸಿದಾಗ ಅಂತರ್ಮುಹೂರ್ತದಲ್ಲಿ ಆ ಬಾಹುಬಲಿಗಳು ಧ್ಯಾನಸ್ಥರಾದರು, ಅವರಿಗೆ ಕೇವಲ ಜ್ಞಾನೋತ್ಪತ್ತಿ ಆಯಿತು. ಅಂತಹ ಘೋರ ತಪಸ್ವಿ ಬಾಹುಬಲಿಯ ದೊಡ್ಡ ಅಣ್ಣ ಅಂದರೆ ಆದಿನಾಥರ ಪ್ರಥಮ ಪುತ್ರ ಭರತ, ಯಾವಾಗ ಈ ಸಂಸಾರ ಅಸಾರ್ಯತೆ ತಿಳಿಯಿತೋ ವೈರಾಗ್ಯ ಧರಿಸಿ ದೀಕ್ಷೆ ತೆಗೆದುಕೊಂಡರೋ, ದೀಕ್ಷೆ ತೆಗೆದುಕೊಂಡು ಮಾತ್ರ 3 ಸಮಯದಿಂದ 48 ನಿಮಿಷದ ಒಳಗೆ ಅಂದರೆ ಅಂತರ ಮುಹೂರ್ತದಲ್ಲಿ ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಿತು ಅಂಥ ಮಹಾನ್ ತಪಸ್ವಿ ಭರತ ಚಕ್ರವರ್ತಿ ಮುನಿರಾಜರು. ಈ ಸಂಸಾರ ಬಗ್ಗೆ ಎಷ್ಟೋರಿಗೆ ಭೇದ ಜ್ಞಾನಿತ್ತಪ್ಪ ಅಂತಂದ್ರೆ, ಯಾವ ತೀರ್ಥಂಕರು ಇಷ್ಟು ಅಲ್ಪಾವಧಿಯಲ್ಲಿ ಕೇವಲ ಜ್ಞಾನವನ್ನು ಮಾಡ್ಕೊಳ್ಳಿಲ್ಲ, ಕೈವಲ್ಯವನ್ನು ಪಡೆಯಲಿಲ್ಲ, ಅಂತಹ ಕೇವಲ ಜ್ಞಾನವನ್ನು ಬರೇ ಅಂತರ್ಮೂರ್ತ ಅಂದರೆ 48 ನಿಮಿಷದೊಳಗಾಗಿ ದೀಕ್ಷೆ ತೆಗೆದುಕೊಂಡು ಅವರು ಭರತೇಶ್ವರ ಭಗವಾನರಾದರು. ಅಂಥ ಅಪರೂಪದ ಜಿನಬಿಂಬ ಇಡೀ ಭಾರತದಲ್ಲಿ ಪ್ರಪ್ರಥಮವಾಗಿ ಭದ್ರಗಿರಿ ಬೆಟ್ಟದಲ್ಲಿ ನಮಗೆ 26 ಅಕ್ಟೋಬರ್ 2ರಂದು ಅಕ್ಟೋಬರ್ ತಿಂಗಳು 2013ರಂದು ಈ ಭದ್ರಗಿರಿ ಬೆಟ್ಟದಲ್ಲಿ ಲಭ್ಯವಾಯಿತು. ಕಪ್ಪು ಶಿಲೆಯಲ್ಲಿರ್ತಕ್ಕಂಥ ಮೂರ್ತಿಯ ಲಕ್ಷಣಗಳು ಸಾತಿಶಯವತ್ತು ಸುಂದರ, ಮಲ್ಲನ ಜಟ್ಟಿಯಲ್ಲಿ ಖಡ್ಗಾಸನ ನಿಂತ ಮೂರ್ತಿ, ಬಾಹುಬಲಿ ಬಾಹುಬಲಿಯ ಒಂದು ಆಕಾರದಲ್ಲಿ ಇದ್ದರೂ ಸಹ ಸ್ವಲ್ಪ ಗಿಡ್ಡಗೆ ಇರತಕ್ಕಂಥ ಶರೀರ, ಜೊತೆಗೆ ಶರೀರದ ಮೇಲ್ಭಾಗದಲ್ಲಿ ಒಂದೂ ಕೂದಲುಗಳಿಲ್ಲ,
ವಿಶೇಷವಾಗಿ ಪ್ರತಿಯೊಂದು ತೀರ್ಥಂಕರರ ಮೂರ್ತಿಗಳಲ್ಲಿ ಗುಂಗರು ಗೂದಲುಗಳು ನಾವು ಕಂಡು ಬರುತ್ತೇವೆ. ಬಾಹುಬಲಿಗೂ ಸಹ ಗುಂಗರು ಗೂದಲುಗಳು ಮತ್ತು ಅವರು ರಾಜವಂಶರ ಜಟಾಧಾರಿಯಾಗಿರ್ತಕ್ಕಂಥವು ಮತ್ತು ಆದಿನಾಥರಿಗೆ ಜಟಾಧಾರಿರ್ತಕ್ಕಂಥದ್ದು ಅಂದರೆ 6 ತಿಂಗಳ ದೀರ್ಘ ತಪಸ್ಸರು ಮಾಡಿದ ಸಂದೇಶ ಆದಿನಾಥ ತೀರ್ಥಂಕರ ಕೆಲವೊಂದು ಮೂರ್ತಿಗಳಿಗೆ ಕೂದಲುಗಳು ಭುಜದ ಮೇಲೆ ಬಂದುವುದನ್ನು ನಾವು ಕಾಣ್ತೀವಿ. ಅದೇ ಪ್ರಕಾರ ಬಾಹುಬಲಿಗಳು ಸಹ 12 ತಿಂಗಳ ದೀರ್ಘ ತಪಸ್ಸರು ಮಾಡಿದ್ರಿಂದ ಅವರು ಕೇಸುಗಳು ಭುಜದ ಮೇಲೆ ಬರುವುದು ಸ್ವಾಭಾವಿಕ. ಅಂತಹ ಪರಿಕಲ್ಪನೆಗಳು ನಮ್ಮ ಜೈನ ಸಿದ್ಧಾಂತದಲ್ಲಿ ಪ್ರಾಚೀನ ಮೂರ್ತಿಗಳಲ್ಲಿ ನಾವು ಕಂಡುಬರುತ್ತವೆ. ಆದರೆ ಭರತೇಶನ ಜಿನಬಿಂಬಕ್ಕೆ ಒಂದು ಸಹ ಕೂದಲುಗಳಿಲ್ಲ. ಏಕೆಂದರೆ ಅವರು ದೀಕ್ಷೆ ತೆಗೆದುಕೊಂಡು ಅಂತರ್ಮೂರ್ತದಲ್ಲಿ ಕೇವಲ ಜ್ಞಾನವನ್ನು ಪಡೆದಿದ್ದಾರೆ.